ನದಿ ಜೋಡಣೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಮುಖ್ಯಮಂತ್ರಿಗಳಿಗೆ ಸಂಸದ ಜಿಎಸ್ ಬಸವರಾಜು ಸಲಹೆ ನೀಡಿದರು. ಕೇಂದ್ರ ಸರ್ಕಾರ ಹೊಸದಾಗಿ ಜಲಶಕ್ತಿ ಸಚಿವಾಲಯ ಆರಂಭಿಸಿ ನೀರಿಗೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳ ಯೋಜನೆಯನ್ನು ಒಂದೇ ಇಲಾಖೆಯಡಿ ತರುವ ಮಹತ್ವದ ನಿರ್ಧಾರ ಕೈಗೊಳ್ಳುವ ಮೂಲಕ ದೇಶದ ಪ್ರತಿಯೊಬ್ಬರಿಗೂ ಕುಡಿಯುವ ನೀರು ಮತ್ತು ಕೃಷಿಗೆ ನೀರು ನೀಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿರವರು ಕೈಗೊಂಡಿರುವ ಚಿಂತನೆಯನ್ನು ಸ್ವಾಗತಿಸಲಾಗಿದೆ ಎಂದು ನೂತನ ಸಂಸದ ಜಿಎಸ್ ಬಸವರಾಜು ತಿಳಿಸಿದರು. ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯರವರ ವರದಿ ಆಧರಿತ ರಾಜ್ಯ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಪಶ್ಚಿಮ ಮುಖವಾಗಿ ಹರಿಯುವ ನದಿಗಳು ಕೃಷ್ಣಾ, ಕಾವೇರಿ, ಪಾಲಾರ್ ಮತ್ತು ಪೆನ್ನರ್ ನದಿ ಪಾತ್ರಗಳ ಜೋಡಣೆ ಮಾಡುವ ಎತ್ತಿನಹೊಳೆ ಯೋಜನೆ ಪ್ರಗತಿಯಲ್ಲಿದೆ. ಈ ಯೋಜನೆಯ ಕಾಲುವೆಯನ್ನು ವಾಟರ್ ಗ್ರಿಡ್ ಕೆನಲ್ ಆಗಿ ಮಾರ್ಪಾಡು ಮಾಡಿ ಜಲಮಾರ್ಗವಾಗಿಯೂ ಮಾರ್ಪಾಡು ಮಾಡಬಹುದಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ವಾಟರ್ ಆಡಿಟ್, ವಾಟರ್ ಬಜೆಟ್, ವಾಟರ್ ಬ್ಯಾಂಕಿಂಗ್, ವಾಟರ್ ಸ್ಟ್ರಾಟಜಿಯನ್ನು ಇಡೀ ದೇಶಾದ್ಯಂತ ಸಿದ್ದಪಡಿಸಿದೆ. ರಾಜ್ಯದ 3 ಜಿಲ್ಲೆಗಳಲ್ಲೂ ತಯಾರಿಸಲಾಗಿದೆ. ರಾಜ್ಯ ಮಟ್ಟದ ಎರಿಗೇಷನ್ ಪ್ಲಾಂಟ್ ಸಹ ಮಾಡಲಾಗಿದೆ ಎಂದು ಬಸವರಾಜು ಹೇಳಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಗೆ ನದಿ ಜೋಡಣೆ ಯೋಜನೆಯಡಿಯಲ್ಲಿ ನ್ಯಾಷನಲ್ ವಾಟರ್ ಡೆವಲಪರ್ ಅಥಾರಿಟಿ ಸಿದ್ದಪಡಿಸುತ್ತಿರುವ ದಕ್ಷಿಣ ಭಾರತದ ನದಿ ಜೋಡಣೆ ಯೋಜನೆ ಅಡಿಯಲ್ಲಿರುವ ನೀರು ದೊರೆಯಲಿದೆ. ಈ ಎಲ್ಲಾ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ಯೋಜನೆ ರೂಪಿಸಬೇಕಿದೆ. ಸರ್ವಪಕ್ಷಗಳ ಸಭೆ, ರಾಜ್ಯದ ಸಂಸದರ ಸಭೆ ಮತ್ತು ನೀರಾವರಿ ಯೋಜನೆಗಾಗಿ ವಿಶೇಷ ಅಧಿವೇಶನ ಕರೆದು ಚರ್ಚಿಸಿ ರಾಜ್ಯದ ಎಲ್ಲಾ ಕೆರೆಗಳಿಗೆ ನದಿ ನೀರು ತುಂಬಿಸಲು ಸರ್ಕಾರಿ ಆದೇಶ ಹೊರಡಿಸುವುದು ಅನಿವಾರ್ಯವಾಗಿದೆ ಎಂದು ಅಂಶಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದೆಂದು ಬಸವರಾಜು ತಿಳಿಸಿದರು. ಪ್ರವಾಹದ ಸಂದರ್ಭದಲ್ಲಿ ನದಿ ನೀರನ್ನು ಬಂಪರ್ ಡ್ಯಾಂ ಮತ್ತು ಕೆರೆಕಟ್ಟೆಗಳಿಗೆ ಸಂಗ್ರಹಿಸಲು ವಾಟರ್ ಗ್ರಿಡ್ ಕೆನಲ್ ಮತ್ತು ಕೆರೆಕಟ್ಟೆಗಳಿಂದ ಗ್ರಾಮಗಳ ಕುಡಿಯುವ ನೀರಿಗಾಗಿ ವಾಟರ್ ಗ್ರಿಡ್ ಪೈಪ್ಲೈನ್ ನಿರ್ಮಿಸಿ ಪ್ರಗತಿ ಹಂತದಲ್ಲೂ ಟೆಲಿಮೆಟ್ರಿ ಗೇಜ್ ಅಳವಡಿಸಿ ನಿಗದಿತ ನೀರು ನೀಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕುಡಿಯುವ ನೀರಿನ ಯೋಜನೆಗಾಗಿ ನದಿ ನೀರು ಬಳಸುವ ಜಲಾಧಾರ ಎಂಬ ಯೋಜನೆಯನ್ನು ಸಹ ರೂಪಿಸಿದೆ. ರಾಜ್ಯದ ಕೆರೆಗಳ ಸಂಖ್ಯೆ 38,608. ಈ ಕೆರೆಗಳ ನೀರಿನ ಸಾಮರ್ಥ್ಯ ಸುಮಾರು 305 ಟಿಎಂಸಿ ಅಡಿ. ಇವುಗಳಲ್ಲಿ ಈಗಾಗಲೇ ಕೆಲವು ಕೆರೆಗಳು ನದಿ ನೀರಿನಿಂದ ತುಂಬುತ್ತಿವೆ. ಈ ಕೆರೆಗಳು ಸಾಮಾನ್ಯವಾಗಿ 25% ಹೂಳಿನಿಂದ ತುಂಬಿವೆ. ಮಳೆ ನೀರಿನಿಂದ ಕೆರೆಗಳಿಗೆ ಸಾಮಾನ್ಯವಾಗಿ 25%ರಷ್ಟು ನೀರು ಸಂಗ್ರಹವಾಗುತ್ತಿದೆ. ಅಂದರೆ ಈ ಕೆರೆಗಳನ್ನು ತುಂಬಿಸಲು ಶೇಕಡ 50% ನದಿ ನೀರು ಬೇಕಾಗಿದೆ. ಈ ಲೆಕ್ಕಾಚಾರದಂತೆ ರಾಜ್ಯದಲ್ಲಿರುವ ಎಲ್ಲಾ ಕೆರೆಗಳನ್ನು ತುಂಬಿಸಲು ಸುಮಾರು 175 ಟಿಎಂಸಿ ಅಡಿ ನೀರು ಸಾಕಾಗಲಿದೆ. ರಾಜ್ಯದಲ್ಲಿ ಯಾವುದೇ ವಿವಾದವಿಲ್ಲದೆ ಬಳಸಬಹುದಾದ 1546.38 ಟಿಎಂಸಿ ಅಡಿ ನೀರನ್ನು ಈ ಉದ್ದೇಶಕ್ಕಾಗಿ ಬಳಸಬಹುದಾಗಿದೆ. ಅಂದರೆ ವಿವಾದವಿಲ್ಲದೆ ರಾಜ್ಯವು ಈಗ ಬಳಸಲು ಯೋಜನೆ ರೂಪಿಸುತ್ತಿರುವ 1546.38 ಟಿಎಂಸಿ ಅಡಿ ನೀರಿನಲ್ಲಿ ಶೇಕಡ 15% ತೆಗೆದುಕೊಂಡು ಅದು 186.957 ಟಿಎಂಸಿ ಅಡಿ ನೀರಾಗಲಿದೆ. ಈ ನೀರಿನಿಂದ ರಾಜ್ಯದ ಅಷ್ಟು ಕೆರೆಕಟ್ಟೆಗಳಿಲ್ಲದೆ ಗ್ರಾಮದಲ್ಲಿ ಹೊಸದಾಗಿ ಕೆರೆಕಟ್ಟೆ ನಿರ್ಮಿಸಿ ತುಂಬಿಸಬಹುದಾಗಿದೆ ಎಂದರು. 5 ವರ್ಷದಲ್ಲಿರುವ ಕೂಡ ನರೇಂದ್ರ ಮೋದಿಯವರ ಒಂದು ತಪಸ್ಸು, ಏನಾದರೂ ಮಾಡಿ ರಾಷ್ಟ್ರದಲ್ಲಿ ಸಮೃದ್ಧಿಗೊಳ್ಳತಕ್ಕಂತ ಅತಿ ದೊಡ್ಡ ನದಿಗಳಾಗಿರ್ತಕ್ಕಂತ ಉಪಕರಣ ಕೊಟ್ಟಿದೆ. ಗಂಗಾ ನದಿ, ಬ್ರಹ್ಮಪುತ್ರ, ವರಿಷ್ಠ ರೂಪತಕ್ಕಂತ ಮಹಾನದಿ ಹಾಗೂ ಕೂಡ ಪಶ್ಚಿಮ ಘಟ್ಟದ ಮುಖಾಂತರವಾಗಿ ಸಮುದ್ರಕ್ಕೋಗ್ತಕ್ಕಂಥ ಸುಮಾರು 2,000 ಟಿಎಂಸಿ ನೀರನ್ನು ಹೊಂದಿರತಕ್ಕಂಥ ನದಿಗಳು ಮತ್ತು ನರ್ಮದಾ ರೈಲಿನಲ್ಲಿರ್ತಕ್ಕಂಥ ನದಿಗಳೇ ಜೋಡಣೆ ಮಾಡತಕ್ಕಂಥದ್ದನ್ನು ಮಾಡಿ ಆ ಉಪಯೋಗದ ಮುಖಾಂತರವಾಗಿ ನಾವು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 36,000 ಕೇಳಿದ್ದೇವೆ. ಅದು ನಮ್ಮ ಭಾಗದಲ್ಲಿ ಕೋಲಾರ, ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳಲ್ಲಿ ಚಿತ್ರದುರ್ಗ ಸೇರಿ 6,000 ಕೆರೆಗಳಿಂದ ಬೇರ್ಪಟ್ಟಿರತಕ್ಕಂಥ ಈ ಭಾಗ ಇಂಥ ಒಂದು ಸನ್ನಿವೇಶದಲ್ಲಿ ತಮ್ಮ ಗೊತ್ತಿದೆ. ಜನ ಜಾನುವಾರುಗಳು ಮತ್ತು ಕಾಡು ಪ್ರಾಣಿಗಳು ನೀರಿಗೋಸ್ಕರ ಪರಿಚರಿಸ್ತಾರೆ. ಮೊನ್ನೆ ಒಂದು ದೃಶ್ಯ ನನ್ನ ಮುಂದೆ ನಾನು ಕಣ್ಣು ನನ್ನ ಮನೆ ಮುಂದೆ ನೋಡಿದೆ. ಒಂದು ಕೋತಿ ಬಂದು ಅಡ್ಡಲಿಗೆ ಓಡಾಡ್ತಿದೆ. ಯಾಕೆ ಓಡಾಡ್ತಿದೆ ಓಡಾಡ್ತದೆ ಅಂದ್ರೆ ಒಳಗೆ ಹಾಕಿದಾಗ ಕೊಳಕಿದ್ದೇನೆ ಅದಕ್ಕೆ ಪ್ರಯತ್ನ. ನಾವು ತಗೊಂಡ ಒಂದು ಪಾತ್ರೆ ಅಂದ್ರೆ ಪಾತ್ರೆ ಕುಟ್ಟಿದ್ದು ಪಾತ್ರೆ ಮತ್ತೆ ತಗೊಂಡ್ಬೇಕು. ನನ್ನದು ಇದೇ ಕೊನೆ ಚುನಾವಣೆ ಎಂದು ನೂತನ ಸಂಸದ ಜಿಎಸ್ ಬಸವರಾಜುರವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದರು. ನನ್ನದು ಇದೇ ಕೊನೆ ಚುನಾವಣೆಯಾಗಿದ್ದು ಮುಂದೆ ಚುನಾವಣೆಗೆ ಸ್ಪರ್ಧಿಸದೆ ತಟಸ್ಥನಾಗುವುದಾಗಿ ನೂತನ ಸಂಸದ ಜಿಎಸ್ ಬಸವರಾಜು ಪ್ರಕಟಿಸಿದರು.
ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಐದು ಬಾರಿ ಸಂಸದನಾಗಿದ್ದು ಸಾಕು, ನನಗೂ ರಾಜಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿ ಜಿಲ್ಲೆಗೆ ಕೈಲಾದಷ್ಟು ಅಭಿವೃದ್ಧಿ ಮಾಡಿದ್ದಾಗಿ ಬಸವರಾಜ್ ರವರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಇದೇ ನನ್ನ ಕೊನೆ ಚುನಾವಣೆ, ನಾನು ಮುಂದೆ ನಿಲ್ಲಿಸಲ್ಲ. ಏನಾದ್ರೂ ಕೂಡ ಅಕಸ್ಮಾತ್ ಆರೋಗ್ಯ ಚೆನ್ನಾಗಿದ್ದ ಹೋಗಿದ್ರೆ ಬೇರೆ ತಯಾರು ಮಾಡ್ತೀನಿ. ಇವತ್ತು ನಮ್ಗೆ 8 ಪಾರ್ಲಿಮೆಂಟ್ ಮಾಡಿದೀನಿ, ಸಾಕಾಗಿ ಹೋಗಿದೆ. ನಮ್ದೇನಿಲ್ಲ, ಉಳಿಯಲ್ಲ, ನಮ್ಮನ್ನು ಮಾತ್ಕೊಂಡು ಹೋಗಬೇಕಾಗ್ತದೆ. ಪರಿಸ್ಥಿತಿ ಬಂದಿದ್ದೀನಿ, ಅದಕ್ಕೋಸ್ಕರ ಚುನಾವಣೆ ಯಾವುದೇ ಕಾರಣ ಒಳಗಡೆಯಿಂದ ಬಂದಂತವ್ರಿಗೆ ಈ ಚೀಲದಲ್ಲಿ ತರ ಇಲ್ಲ ಅಂತಕ್ಕಂಥ ತೋರಿಸ್ಕೊಂಡಿದ್ದೀವಿ. ಮುಂದೆನೂ ಕೂಡ ಅದನ್ನೇ ಮಾಡ್ತೀವಿ. ಇವತ್ತು ಬೇರೆ ಜಿಲ್ಲೆಯವರಿಗೆ ಇವತ್ತು ಈ ಜಿಲ್ಲೆಯಲ್ಲಿ ಬಸವಂತವರಿದ್ರು. ಪಾಲಿಕೆಯ ಆಯುಕ್ತ ಭೂಬಾಲನ್ ರವರು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡದಂತೆ ಸಂಬಂಧಿಸಿದ ಸಚಿವರಿಗೆ ತಾಕೀತು ಮಾಡುವುದಾಗಿ ಹೇಳಿದ್ರು. ಒಂದು ವೇಳೆ ವರ್ಗಾವಣೆ ಮಾಡಿದರೆ ನಿಮ್ಮ ಕಚೇರಿ ಮುಂಭಾಗ ಪ್ರತಿಭಟಿಸುವುದಾಗಿ ಸಚಿವರಿಗೆ ಎಚ್ಚರಿಕೆ ನೀಡಿ ಬಂದಿದ್ದೇನೆ ಎಂದರು. ಆಯುಕ್ತರನ್ನ ವರ್ಗಾಯಿಸಿ ಎಂದು ಪಾಲಿಕೆ ಸದಸ್ಯರು ಒತ್ತಡ ಹೇಳುತ್ತಿರುವ ಬಗ್ಗೆ ಪತ್ರಕರ್ತರು ಗಮನ ಸೆಳೆದಾಗ, ಪಾಲಿಕೆ ಸದಸ್ಯರು ಕೆಲಸ ಮಾಡಲು ಆಗದಿದ್ದರೆ ರಾಜೀನಾಮೆ ನೀಡಿ ಹೋಗಲಿ ಎಂದು ಬಸವರಾಜ್ ರವರು ನೇರವಾಗಿಯೇ ಚುಡಿಸಿದರು. ಇವತ್ತು ಇಲ್ಲಿನವರೆಗೂ ಕೂಡ ಬಂದವರು ತಿಳ್ಕೊಳ್ಳೋರು ಅವರೆಲ್ಲ ಬಾಲ್ ಬಾಲ್ ಅದನ್ನ ಎಲ್ಲರೂ ಕೂಡಿಸ್ಕೊಂಡು ಅವರು ಇದು ಮಾಡೋರು. ಏನಂತೀರಿ ಅಲ್ಲ ಬಾಲ್ ಬಾಲ್ ಮಾಡ್ತಾರಲ್ಲ ಪಟವಾಡಿ ಕೆಲಸ ಮಾಡ್ಕೊಂಡು ಹೋಗಿದ್ರು. ಆದ್ರೆ ಪುಣ್ಯಾತ್ಮ ಐಎಎಸ್ ಆಫೀಸರ್ ಬಂದವ್ರೆ ಒಳ್ಳೆಯವರಿದ್ದಾರೆ. ಇವ್ರ ಬಗ್ಗೆ ನಾನು ಮುಖ್ಯ ಹತ್ರ ಮಾತಾಡಿದೆ, ಇನ್ನೇನಾದ್ರೂ ಕೂಡ ಮಾಡ್ರೆ ನಿನ್ನ ಆಫೀಸಿಗೆ ಬಂದು ನಾನು ಹುಷಾರು ಹೋಗ್ಬೇಕಾಗ್ತದೆ. ಮಂಗಳೂರು ಹೋಗಿ ಯಾವ ಮಂತ್ರಿಗಳ ಜೊತೆ ಮಾತಾಡಿದ್ರೆ ಸರ್? ಮುಖ್ಯಮಂತ್ರಿ ಸಿಕ್ಕಿಲ್ಲ ಅಲ್ಲ, ಯಾವ ಮಂತ್ರಿಗಳ ಜೊತೆ ಮುಖ್ಯಮಂತ್ರಿ ಆದರೂ ಮಂಗಳೂರು ಮಂಗಳೂರು ಹೋಗಿ ಕೇಳ್ಕೊಂಡಿರ್ಬೋದು. ನಾನು ಅನಿಸುತ್ತೆ ಯಾವುದೇ ಕಾರಣವನ್ನು ಚರ್ಚ್ ಮಾಡೋಣಪ್ಪ ಅಂತ ಹೋದ್ರು ನಮಗೂ ಗೊತ್ತಿದೆ. ಯಾರು ಬಂದಿರ್ತಾರೆ ಇದೇನಾಗಿದೆ ಅಂತ ಅಂದ್ರೆ ಬೆಳೆ ಬೇಯಿಸ್ಕೊಳಕ ಮೇಯರ್ಗಳು ಮೇಯರ್ಗಳು ಅವರೆಲ್ಲರಿಗೆ ಕೆಲಸ ಕೊಟ್ಟಿದ್ದ ಬಿಲ್ಗಳು ಮಾಡಿದ್ದ ಸೂರ್ಯಗಳು ಆಗ್ತಿತ್ತಲ್ಲ ಅದೆಲ್ಲ ನಿಲ್ಸವ್ರೆ. ಒಂದು ನೋಡ್ ನೀರು ಹೊಡೆದು 25 ನೋಡ್ತಿತ್ತು, ದುಡ್ಡು ಹೊಡಿತಿದ್ರು, ಇವೆಲ್ಲ ನಿಲ್ಸ್ಬಿಟ್ಟವ್ರ ಈಗ ಅದೇನು ಮಾಡೋಕ್ಕಲ್ಲ. ಸ್ಮಾರ್ಟ್ ಸಿಟಿ ಸ್ಟೇಟಸ್ ಅಲ್ಲೂ ಕೂಡ ಒಳ್ಳೆ ಸರ್ಕಾರ ಕೆಲಸ ಮಾಡ್ತಾರೆ, ಅಯ್ಯೇ ಇರ್ತದೆ ಒಳ್ಳೆ ಕೆಲಸ ಮಾಡ್ತಾರೆ. ಆದ್ರೆ ಬಿಜೆಪಿ ಕಾರ್ಪೊರೇಟರ್ಸ್ ನಾಲ್ಕಾಡಿ ಸಿಗ್ತಿಲ್ಲ, ಈ ಕಾರ್ಪೊರೇಷನ್ ಅಲ್ಲಿ ಕೊಡುತ್ತಾ ಇದ್ದಾರೆ ಸ್ವಾಮಿ ಕೊಟ್ಟು ಹೋಗಿ ಇನ್ನೊಬ್ರು ಕೊಡ್ತಾರೆ. ಕಾರ್ಪೊರೇಟ್ ಇರ್ಬೋದು, ಒಬ್ಬ ಪಂಚಾಯತ್ ಮೆಂಬರ್ ಎಂಟು ಯಾವುದೋ ಪೂಜೆ ಪುಣ್ಯದ ಒಂದು ಪುಣ್ಯ ನಮಗೆ. ನಾವು ಇಂಡಿಯಾ ದೇಶದಲ್ಲಿ ಬರೀ 543 ಜನ. ಮುಖಂಡರುಗಳಾದ ಪಾಟೀಲ್ ನಾಗರಾಜ್ ರಾವ್, ನೇರಳಪುರ ಕುಮಾರ್, ಹೆಬ್ಬೂರಿನ ರಂಗಪ್ಪ, ನಟರಾಜ್, ಮಾಜಿ ನಗರಸಭಾ ಅಧ್ಯಕ್ಷ ಕಮಲಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಚುನಾವಣೆಯಲ್ಲಿ ಸೋಲುವುದಕ್ಕೆ ಮಾಜಿ ಶಾಸಕ ಕೆ ಎನ್ ರಾಜಣ್ಣ ಕಾರಣವಿಲ್ಲವೆಂದು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸೋಲಿಗೆ ಹಲವು ಕಾರಣಗಳಿದ್ದು ಮಾಜಿ ಶಾಸಕ ಕೆ ಎನ್ ರಾಜಣ್ಣರವರೇ ಕಾರಣವೆಂದು ಹೇಳುವುದು ಸರಿಯಲ್ಲ. ತುಮಕೂರಿನಲ್ಲಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಭಿಮಾನಿಗಳು ರಾಜಣ್ಣರವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದನ್ನು ತೀವ್ರವಾಗಿ ಖಂಡಿಸಿದರು. ಪರಮೇಶ್ವರ್ ಅವರ ಬಗ್ಗೆ ರಾಜಣ್ಣರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿಲ್ಲವೆಂದು ರಾಜ್ಕುಮಾರ್ ಸ್ಪಷ್ಟಪಡಿಸಿದರು. ಪರಮೇಶ್ವರ್ ಅವರನ್ನು ಓಲೈಸಲು ರಾಜಣ್ಣರ ಬಗ್ಗೆ ಇಲ್ಲಸಲ್ಲದ ಬಗ್ಗೆ ಆರೋಪ ಮಾಡುತ್ತಿರುವುದು ಸರಿಯಲ್ಲವೆಂದು ಟೀಕಿಸಿದರು. ರಾಜಣ್ಣರವರ ವಿರುದ್ದ ರಾಜಕೀಯ ಪಿತೂರಿ ನಡೆಸಿದರೆ ಪರಮೇಶ್ವರ್ ಹೋದರೆ ತೀವ್ರ ವಿರೋಧ ತೋರಿಸಲಾಗುವುದೆಂದು ಸಿಂಗದಹಳ್ಳಿ ರಾಜ್ಕುಮಾರ್ ಹೇಳಿದರು. ಇದೇ ತಿಂಗಳ 6ರಂದು ಮೀಸಲಾತಿಯನ್ನು ಶೇ.7% ಹೆಚ್ಚಳಕ್ಕೆ ಆಗ್ರಹಿಸಿ ವಾಲ್ಮೀಕಿ ಸಮುದಾಯದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಿದೆ ಎಂದರು. ಇದೇ ತಿಂಗಳ 10ರಂದು ಕೆಎನ್ಆರ್ ಬಳಗದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಹೇಳಿದರು. ನಿಜ, ಜೀರೋ ಟಾಪಿಕ್ ವಿಷಯದಲ್ಲಿ ರಾಜಣ್ಣರು ಹೇಳಿದ್ದಾರೆ, ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಬಂದೋಗ ಮಕ್ಕಳು ವಿದ್ಯಾಭ್ಯಾಸ ಮಾಡಿ
ಬರಬೇಕಾದ್ರೆ ನಾಲ್ಕು ಗಂಟೆಗೆ ಅಥವಾ ಮೂರು ಗಂಟೆಗೆ ಬಿತ್ತಾಗ ತಂದೆ ತಾಯಿಯಂದಿರು ಕಾಯ್ತಿರ್ತಾರೆ, ಅವ್ರ ಊಟ ಅದೆಲ್ಲ ಮಾಡಕ್ ಮಕ್ಕಳಿಗೆ ತೊಂದರೆ ಇರುತ್ತೆ. ಅವ್ರು ಬರ್ಲಿಲ್ದಾಗ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದಾಗ ಚಟಪಟಿಸ್ತಾರೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅಥವಾ ಮಳೆಯಲ್ಲಿ ಯಾರೋ ಬರೋಂಥವ್ರು ಅಲ್ಲಿ ನಿಂತಿದ್ದಾಗ ಮಳೆಯಲ್ಲಿ ನಿಂದು ಜೀರೋ ಟ್ರಾಫಿಕ್ಕಿಂದ ತೊಂದರೆ ಆಗುತ್ತೆ. ಹಂಗಾಗಿ ಅನೇಕ ಆಸ್ಪತ್ರೆಗೆ ಹೋಗೋರಿಗೆ ಇನ್ನೂ ಅನೇಕ ತೊಂದರೆಗಳು ಆಗ್ತವೆ. ಸಾರ್ವಜನಿಕವಾಗಿ ಆಗಂತ ತೊಂದರೆಯನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜಣ್ಣರು ಆ ಮಾತನ್ನ ಆಡಿದ್ರು. ಹಂಗಾಗಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗೈತೆ, ಬಂದಾಗ 500 ಓಟ್ ಹೋಗ್ತವೆ ಒಂದ್ಸರಿ ಬಂದು ಹೋದ್ರೆ ಅನ್ನೋಂತ ಮಾತಾಡೋರು ಬಿಟ್ರೆ ಅವರು ಯಾವತ್ತೂ ದಲಿತರ ಪರವಾಗಿ ಅಸಹನೆಯಿಂದ ಮಾತಾಡಿರೋ ಮಾತಲ್ಲ. ದಲಿತರ ಪರವಾಗಿ ಅವರ ಕೆಲ ಗ್ರಾಮೀಣ ಪ್ರದೇಶದಿಂದಲೂ ಕೂಡ ದಲಿತರನ್ನ ನೋಡಿ ಅಲ್ಲಿಂದಲೂ ಅವ್ರ ದಲಿತ ಪರವಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದ್ಕೊಂಡು ಹೋರಾಟನ ಮಾಡ್ಕೊಂಡು ಬಂದಿರೋಂತ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಡಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಇವೆಲ್ಲವನ್ನೂ ಕೂಡ ಅವರು ದಲಿತರ ಪರವಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದರು. ಮತ್ತೆ ಇವತ್ತ ಈ ಮೂಲಕ ಪರಮೇಶ್ವರ್ ಅವರು ರಾಜ್ಯ ಮಟ್ಟದಲ್ಲಿ ಅವರ ಶಕ್ತಿನ ಬಳಸಿ ಇದೇನು ಉಪಮುಖ್ಯಮಂತ್ರಿಗಿರಿ ಇದೆ ಇದನ್ನು ಬಳಸಿ ಕೆ ಎನ್ ರಾಜಣ್ಣ ಅವರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿರೋದನ್ನ ಸೂಪರ್ ಸೈಡ್ ಮಾಡಿಸಿಕೊಂಡಿದ್ದಾರೆ. ರಾಜಣ್ಣ ಅವರ ಶಕ್ತಿನ ಬಳಸಿಕೊಂಡು ರಾಜಣ್ಣ ಕೆಎನ್ಆರ್ ಪರಮೇಶ್ವರ್ ಇವರಿಬ್ಬರನ್ನ ಒಗ್ಗೂಡಿಸಲು ಪ್ರಯತ್ನ ಮಾಡಲಾಗುವುದೆಂದು ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಾಂಜನಪ್ಪ ಹೇಳಿದ್ರು. ಚಾಣಾಕ್ಷರದ ಏನ್ ದೇವೇಗೌಡರು ನಿಂತು ಅದಕ್ಕಿಂತಲೂ ಮೀರಿದಂತ ಚಾಣಾಕ್ಷರ ಪರಮೇಶ್ವರ್ ಅವರಲ್ಲಿದೆ. ಅವರು ಏನು ದೇವೇಗೌಡರನ್ನ ಸೋಲಿನ ಮೂಲಕ ಸೇಡು ತೀರಿಸಿಕೊಂಡ್ರು ಅದನ್ನ ಬೇರೆಯವರ ಮೇಲೆ ಅದರಲ್ಲೂ ಕೂಡ ಸ್ವಲ್ಪ ಹೊರಟು ಮನುಷ್ಯ ರಾಜಣ್ಣ ಅವರ ಮೇಲೆ ಹಾಕುವಂತ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಬಿಜೆಪಿಯ ಕ್ಯಾಂಡಿಡೇಟ್ ಏನ್ ಗೆದ್ದಿದ್ದಾರೆ ನಮ್ಮ ಡಿ ಎಸ್ ಬಸವರಾಜರವರು ಅವರ ಗೆಲುವಿನಲ್ಲಿ ಪರಮೇಶ್ವರ್ ಅವರ ಸಾಥ್ 100 to 1000 ಪಟ್ಟು ಜಾಸ್ತಿ ಇದೆ. ನಾನು ಬಿಜೆಪಿಯ ವ್ಯಕ್ತಿಯಾಗಿ ಅದನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ. ದಾಖಲೆನಾ ಕೆಲ ವಿಚಾರಗಳಿಗೆ ದಾಖಲೆ ಕೊಡಕ್ ಆಗಲ್ಲ. ಕಾರಣ ಇಷ್ಟೇ, ಈಗ ಉಪಮುಖ್ಯಮಂತ್ರಿ ಆಗಿದ್ರು ಕೂಡ ಒಂದು ಕ್ಯಾಂಡಿಡೇಟ್ ಗೆಲ್ಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅರ್ಥ ಏನು? ತಾವು ಯೋಚನೆ ಮಾಡ್ಬೇಕು. ಎರಡನೇದಾಗಿ ಸೋತಂತ ವ್ಯಕ್ತಿ ಮಧುಗಿರಿಯಲ್ಲಿ ಅವರೇ ಹೇಳ್ದಂಗೆ ಜಂಟಿ ಮೆಂಬರ್ ಗೆಲ್ಸ್ಕೊಳಕ್ ಆಗಲ್ಲ, ಪರಮೇಶ್ವರ್ ಏನ್ ಗೆಲ್ಸ್ತಾರೆ ಅಂತ ಅವ್ರು ಹಿಂಬಾಲಕರು ಹೇಳಿದ್ದಾರೆ. ಅಂತ ವ್ಯಕ್ತಿ ಎಷ್ಟು ಮಟ್ಟಿಗೆ ದೇವೇಗೌಡರಿಗೆ ಸೋಲಿ ಕಾರಣ ಆಗ್ತಾರೆ ರಾಜಣ್ಣ? ಅದರಿಂದ ಇವೆಲ್ಲವನ್ನ ನೋಡಿದಾಗ ನಿಜವಾಗ್ಲೂ ಕೂಡ ನಾವು ಪರಮೇಶ್ವರ್ಗೆ ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಅವರು ಬೇರೆ ಅಲ್ಲ, ಸಮಾಜದ ಎರಡು ಕಣ್ಣಿದ್ದಾಗೆ ಎರಡು ಜೋಡೆತ್ತುಗಳು ಅವನ್ನ ಒಂದು ಮಾಡೋ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಆದ್ರೆ ಕಾರ್ಯಕರ್ತರು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ವಾಲ್ಮೀಕಿ ಸಮುದಾಯದ ಅಧ್ಯಕ್ಷ ಭೀಮಣ್ಣ, ತುಬಿ ಮಲ್ಲೇಶ್, ದೇವರಾಜು, ಪಾಲಿಕೆ ಸದಸ್ಯ ಕೃಷ್ಣಪ್ಪ, ಲೈಬ್ರರಿ ಪುರುಷೋತ್ತಮ್ ಮತ್ತಿತರರು ಪಾಲ್ಗೊಂಡಿದ್ರು. ಪರಮೇಶ್ವರ್ ಮತ್ತು ರಾಜಣ್ಣ SC/ST, ರಾಜಣ್ಣ SC ಮುಖಾಂತರ ಬರ್ತಾರೆ, ಪರಮೇಶ್ವರ್ ಅವರು SC ಮೂಲಕ ಬರ್ತಾರೆ. ಇವರಿಬ್ರು ಎರಡು ಕಣ್ಣು, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದ್ದಿದ್ರು ಎರಡು ಕಣ್ಣು. ಇಂಥದ್ರಲ್ಲಿ ಇವರಿಬ್ಬರುಗಳನ್ನ ಬೇರ್ಪಡಿಸೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಅತಂತ ಸ್ಥಿತಿಯೊಳಗಿದ್ದಂತ ಒಬ್ಬ ಏಕೈಕ ವ್ಯಕ್ತಿ, ವ್ಯಕ್ತಿಗತವಾಗಿ ಹೇಳಬೇಕು ಅಂದ್ರೆ ರಾಮಕೃಷ್ಣ ಅನ್ನೋ ಕಾಂಗ್ರೆಸ್ ಅಧ್ಯಕ್ಷ, ಅವನು ಅತಂತ ಸ್ಥಿತಿಯೊಳಗಿದ್ದಾಗ ರಾಜಣ್ಣ ಅವರು ಅವನ್ನ ತೋಮನ್ನು ಅಪ್ಪಿಟ್ಟು ಕುಂಡ್ರಿಸಿ ನಾನು ಈ ತರ ನಿನ್ನ ಕುಂಡಿಸ್ತಿದ್ದೇನಲ್ಲ, ಈ ಕುಂಡಿಸ್ತಂತ ಒಬ್ಬ ವ್ಯಕ್ತಿ ಇವತ್ತು ಸಹ ನನ್ನ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದೀಯಲ್ಲ ನೀನು ಅಂದ್ಬಿಟ್ಟು ಅವನ್ನ ಒಂದು ಉದ್ದೇಶಿಸಿ ಸಾಮಾನ್ಯವಾಗಿ ಕೆಲವು ಒಂದು ಪದಾನ ಉಪಯೋಗಿಸಿದ್ದಾರೆ, ಇಲ್ಲ ಕೆಲವು ಆದಿತ್ಯ ಉಪಯೋಗಿಸಿದ್ದಾರೆ. ಬಟ್ ಡಾಕ್ಟರ್ ಡಿ ಪರಮೇಶ್ವರ್ ಅವರು ಯಾವತ್ತೂ ಕೈ ಕೊಡ್ತಾರ. ಅವರಿಬ್ರು ಎಲ್ಕಾಟಿನ ಜೊತೆ ಮಸಾಲೆ ದೋಸೆ ತಿಂದಿಲ್ಲ ಅವರು, ಅವರಿಬ್ರು ಇರೋದಕ್ಕೋಸ್ಕರ ಇವತ್ತು ಕರ್ನಾಟಕ ಇದ್ದೀನಿ. ನಾವು ತುಮಕೂರು ಅವರಿಗೆ ನಾವೆಲ್ಲ ಜನಸಾಮಾನ್ಯರು ದಲಿತರುಗಳು ಎಲ್ಲರೂ ನಾನು ಇವತ್ತು ಸಂತೋಷವಾಗಿದ್ದೀನಿ. ಕೊರಟಗೆರೆ ತಾಲೂಕು ಸಿದ್ದರಬೆಟ್ಟದಲ್ಲಿ ಇದೇ ತಿಂಗಳ 6ರಂದು 23 ಜೋಡಿಗಳ ಸಾಮೂಹಿಕ ವಿವಾಹ ನಡೆಯಲಿದೆ ಎಂದು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ತುಮಕೂರಿನಲ್ಲಿ ತಿಳಿಸಿದರು. ಕೊರಟಗೆರೆ ತಾಲೂಕು ಸಿದ್ದರಬೆಟ್ಟದಲ್ಲಿರುವ ಬಾಳೆಹೊನ್ನೂರು ಕಸಾ ಶಾಖಮಠದ 13ನೇ ವಾರ್ಷಿಕೋತ್ಸವ ಇದೇ ತಿಂಗಳ 6ರಂದು ನಡೆಯಲಿದೆ ಎಂದು ಮಠಾಧೀಶ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿರವರು, ರೇಣುಕಾಚಾರ್ಯ ಜಯಂತಿ, ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ ಮತ್ತು ಉಚಿತ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು.
ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಸಂಸದ ಜಿಎಸ್ ಬಸವರಾಜು, ಸಚಿವರಾದ ವೆಂಕಟರಮಣಪ್ಪ, ಶ್ರೀನಿವಾಸ್, ವಿ ಸೋಮಣ್ಣ ಪಾಲ್ಗೊಂಡು 23 ವಧು ವರರಿಗೆ ವಸ್ತ್ರ ವಿತರಿಸುವರೆಂದು ಸ್ವಾಮೀಜಿರವರು ತಿಳಿಸಿದರು. ಪರಿಸರ ಜಾಗೃತಿ ಅಂಗವಾಗಿ ಇದೇ ಸಂದರ್ಭದಲ್ಲಿ 5,000 ಸಸಿಗಳನ್ನು ರೈತರಿಗೆ ವಿತರಿಸಲಾಗುವುದು. ಬಾಳೆಹೊನ್ನೂರು ಮಹಾಪೀಠದ ಡಾಕ್ಟರ್ ವೀರ ಸೋಮೇಶ್ವರ, ರಾಜ್ಯ ದೇಶಿಕೇಂದ್ರ ಸ್ವಾಮಿಗಳು ಸೇರಿದಂತೆ ವಿವಿಧ ಮಠಾಧಿಪತಿಗಳು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸುವರೆಂದು ತಿಳಿಸಿದರು. ಕಾರ್ಯಕ್ರಮದ ನಿಮಿತ್ತ 5ರಂದು ಸಿದ್ದರಮಠದಲ್ಲಿ ಆರೋಗ್ಯ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರ ನಡೆಯಲಿದೆ. ಅಂದು ರಾತ್ರಿ ಎಂವಿ ನಾಗಣ್ಣರವರ ಸಾರಥ್ಯದಲ್ಲಿ ಸಂಪೂರ್ಣ ರಾಮಾಯಣ ನಾಟಕ ಪ್ರದರ್ಶನವಾಗಲಿದೆ ಎಂದರು. ಸಿದ್ದೇಶ್ವರ ಸ್ವಾಮಿಯ ಒಂದು ಜಗನ್ಮುಖಾಚಾರ್ಯ ಮತ್ತು ಬಸವೇಶ್ವರದ ಉತ್ಸವದೊಂದಿಗೆ ಬೆಳಗಿನ 8 ಗಂಟೆಗೆ ಪ್ರಾರಂಭವಾಗಿದೆ. ತದನಂತರದಲ್ಲಿ ಉಚಿತ ಸಾಮೂಹಿಕ ಮಹೋತ್ಸವದ ಧಾರಾಶಾಸ್ತ್ರ ಮೊದಲುಗೊಂಡು ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಹಾಗೆ 10:30 ಜನಜಾಗೃತಿ ಧರ್ಮ ಸಮಾರಂಭವನ್ನು ಏರ್ಪಡಿಸಿದ್ದು. ಆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ರಂಭಾಪೂಜೆಯಲ್ಲಿ ವಹಿಸಿದ್ದು. ಸಮ್ಮುಖತ್ವವನ್ನು ನಮ್ಮ ಜಿಲ್ಲೆಯ ಎಲ್ಲ ಪರಮಪೂಜ್ಯರು ವಹಿಸಲಿದ್ದಾರೆ. ಹಾಗೆ ಈ ಸಮಾರಂಭದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಒಂದು ಸಮಾರಂಭದ ವಧುವರರಿಗೆ ವಸ್ತ್ರ ವಿತರಣೆಯನ್ನು ಜಿ ಎಸ್ ಬಸವರಾಜ ಸಂಸದರು, ಜಿಲ್ಲೆಯ ಇನ್ನೂರು ಮಂತ್ರಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು, ವೆಂಕಟ ಮಕ್ಕಳು ಆ ಒಂದು ನೂತನ ವಧುವರಿಗೆ ವಸ್ತು ವಿತರಣೆ ಮಾಡಿದ್ದಾರೆ. ಹಾಗೆ ಈ ಸಮಾರಂಭದಲ್ಲಿ ಪ್ರತಿ ವರ್ಷ ಪರಿಸರ ಜಾಗೃತಿ ಅಂಗವಾಗಿರುವಂಥ ಒಂದು ಕಾರ್ಯಕ್ರಮಕ್ಕೆ ರೂಪದಲ್ಲಿ 5,000 ಸಸ್ಯಗಳನ್ನು ಆ ಕಾರ್ಯಕ್ರಮದ ಅಂಗವಾಗಿ 5ನೇ ತಾರೀಕು ಪರಿಸರ ಜಾಗೃತಿಯ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿತ್ತು. ಬರುವಂಥ ಭಕ್ತರಿಗೆ ಶ್ರೀಮಠದ 13ನೇ ವರ್ಷದ ನೆನಪಿಗೋಸ್ಕರವಾಗಿ ಅದರ ಒಂದು ಸ್ಮರಣಾರ್ಥವಾಗಿ 1 ಸಸ್ಯಗಳನ್ನು ಭಕ್ತರು ಬೆಳೆಸಿ ಪೋಷಿಸಬೇಕು ಅನ್ನುವಂಥ ಉದ್ದೇಶದಿಂದ 5,000 ಸಸ್ಯಗಳನ್ನು ಪ್ರತಿ ವರ್ಷವೂ ಸಹಿತ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೋದ ವರ್ಷದಿಂದ ಪ್ರಾರಂಭಿಸಲಾಗಿದೆ. ಹಾಗೆ ಈ ವರ್ಷವೂ ಸಹಿತ ಪರಿಸರ ಜಾಗೃತಿ ಶಿಬಿರದ ಮುಖಾಂತರವಾಗಿ 5,000 ಸಸ್ಯಗಳನ್ನು ವಿತರಿಸಲಾಗ್ತಾ ಇತ್ತು. ಹಾಗೆ ಆ ಸಮಾರಂಭದ ಅಂಗವಾಗಿ ಭಕ್ತರಿಗೆ ಒಂದು ಧರ್ಮೋಪದೇಶವನ್ನು ಜನಜಾಗೃತಿ ಧರ್ಮ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಹಿಂದಿನ ದಿವಸ ಸಿದ್ಧಗಂಗಾ ಆಸ್ಪತ್ರೆ ಮತ್ತು ರೂಪಿಸಿಕೊಳ್ಳುತ್ತಿದ್ದ ಸಹಯೋಗದೊಂದಿಗೆ ಉಚಿತ ಒಂದು ಆರೋಗ್ಯ ಶಿಬಿರವನ್ನು ಸಹಿತ 5ನೇ ತಾರೀಕು 9 ಗಂಟೆಗೆ ಪ್ರಾರಂಭವಾಗಿದ್ದು. ಹೃದಯ ವೀರಶೈವ ಸಮಾಜದ ಉಪಾಧ್ಯಕ್ಷ ಚಂದ್ರಮೌಳಿ, ಆರಾಧ್ಯ ಮುಖಂಡರುಗಳಾದ ಟಿಆರ್ ಸದಾಶಿವಯ್ಯ, ಗಂಗಾಧರ ಶಾಸ್ತ್ರಿ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕು ಉಲುವಾಡಿ ಗ್ರಾಮದ ದಲಿತ ಕಾಲೋನಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಆಗ್ರಹಿಸಿ ನಿವಾಸಿಗಳು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಚಿಂತಾಮಣಿ ತಾಲೂಕಿನಲ್ಲಿ ಕಾಲೋನಿ ನಿವಾಸಿಗಳಿಗೆ ಸೂಕ್ತವಾಗಿ ಕುಡಿಯುವ ನೀರು ಇಲ್ಲದೆ ರಸ್ತೆ ಚರಂಡಿ, ರಾತ್ರಿ ವೇಳೆ ಬೀದಿ ದೀಪಗಳಿಲ್ಲದೆ ದಲಿತ ಸಮುದಾಯದ ಸುಮಾರು 101 ಕುಟುಂಬಗಳು ಬಳಲುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿ ಉಲುವಾಡಿ ಗ್ರಾಮದ ದಲಿತ ಕಾಲೋನಿಯ ನಿವಾಸಿಗಳು ಮಾದಿಕ ದಂಡೂರ ಮಾದಿಕ ಮೀಸಲಾತಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಹಲವು ತಿಂಗಳಿನಿಂದ ಕಾಲೋನಿಗೆ ಕುಡಿಯುವ ನೀರು ಸರಬರಾಜಾಗುತ್ತಾ ಇಲ್ಲ. ಈ ಕುರಿತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಇನ್ನು ಕಾಲೋನಿ ಪಕ್ಕದಲ್ಲಿ ರೈಲ್ವೆ ಹಳ್ಳಿ ಹಾದು ಹೋಗಿದ್ದರಿಂದ ರೈಲ್ವೆ ಹಳ್ಳಿ ಜನ ವಾಸಿಸುವ ಮನೆಗಳಿಂದ ಯಾತ್ರಾ ಪ್ರದೇಶದಲ್ಲಿರುವುದರಿಂದ ಆ ಸುತ್ತಮುತ್ತ ಪ್ರದೇಶದಲ್ಲಿನ ಮಳೆ ನೀರು ಹರಿದು ಹೋಗಲು ಸೂಕ್ತ ಚರಂಡಿಗಳಿಲ್ಲದೆ ಮನೆಗಳಿಗೆ ನುಗ್ತಾ ಇವೆ. ಇದರಿಂದ ಮನೆಯಲ್ಲಿ ವಾಸಿಸಲು ತುಂಬಾ ಕಷ್ಟವಾಗಿದೆ ಎಂದು ಪ್ರತಿಭಟನಾಕಾರರು ಸೂಕ್ತ ಚರಂಡಿಯನ್ನು ನಿರ್ಮಾಣ ಮಾಡುವಂತೆ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲವೆಂದು ತಮ್ಮ ಅಳಲನ್ನ ತೋಡಿಕೊಂಡರು. ಭಾನುವಾರ ಸುರಿದ ಭಾರಿ ಮಳೆಗೆ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ನಿವಾಸಿಗಳು ಪರದಾಡುವಂತಾಯಿತು. ಮಳೆ ಸುರಿದ ಪ್ರತಿ ಬಾರಿಯೂ ಇದೇ ಸಂಕಷ್ಟವನ್ನು ಎದುರಿಸಬೇಕಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಉಳುವಾಡಿ ಗ್ರಾಮದ ದಲಿತ ಕಾಲೋನಿಯ ನಿವಾಸಿಗಳು ತಮ್ಮ ನೋವನ್ನ ವ್ಯಕ್ತಪಡಿಸಿದರು. ಗ್ರಾಮದ ರೈಲ್ವೆ ರಸ್ತೆಯಿಂದ ಹಾನಿಯಾದ ಮನೆಗಳಿಗೆ ಪುನರ್ವಸತಿ ಕಲ್ಪಿಸುವುದು, ದಲಿತ ಕಾಲೋನಿಯ 101 ಮನೆಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವುದು, ಸರ್ಕಾರಿ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವುದು, ರಸ್ತೆ ನಿರ್ಮಾಣ ಮಾಡುವುದು ಸೇರಿದಂತೆ ಏನಿದ್ದರೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಮಾದಿಕ ದಂಡೂರ ಮಾದಿಕ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಎಂವಿ ರಾಮಪ್ಪ ಒತ್ತಾಯಿಸಿದ್ದಾರೆ.
ಮೊನ್ನೆ 15/3/2019 ಲೆಟರ್ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಿ ನಿವೇಶನ ರಹಿತರಿಗೆ 170 ಸರ್ವೆ ನಂಬರ್ ಏನಿದೆ ಅದರಲ್ಲಿ 83 ನಿವೇಶನಗಳನ್ನ ನಾವು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಎಸ್ಸಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಮತ್ತೆ ಸಿಇಒರ್ಗೂ ಲೆಟರ್ ಕೊಟ್ಟಿದ್ದಾರೆ. ಸಿಇಒರು ಲೆಟರ್ ಕೊಟ್ಟಿದ್ರು, ಇಒರು ಇನ್ನ ಬರಲಿಲ್ಲ, ಪಂಚಾಯತಿಯವರು ಇನ್ನ ಬರಲಿಲ್ಲ. ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಆಗ್ತಾನೆ ಇದೆ. ಅದ್ರ ಬಗ್ಗೆ ಇವಾಗ ನಾವು ಹೋರಾಟವನ್ನ ನಾವು ಹಮ್ಮಿಕೊಂಡಿದೀವಿ. ಈಗ ಈ ಹೋರಾಟ ನಾವು ಹಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಇಒರು ಬರಬೇಕು, ಪಿಡಿಒರು ಬರಬೇಕು, ಪಿಡಿಒರು ಇವರು ಬರೋವರೆಗೂ ನಾವು ಈ ಒಂದು ಬಾಗಿಲಾಕಿ ಈ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಂಕೇತಿಕವಾಗಿ ನಾವು ಈ ಕಾರ್ಯಕ್ರಮ ಮುಗಿಸಲ್ಲ, ಅವ್ರು ಬರೋವರೆಗೂ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀವಿ. ಬೇಕೇ ಬೇಕು, ಬೇಕೇ ಬೇಕು, ಬರಲೇಬೇಕು, 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 ಬರಲೇಬೇಕು. ದಲಿತರಿಗೆ ದಲಿತರಿಗೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಈ ವೇಳೆ ಪ್ರತಿಭಟನೆಯಲ್ಲಿ ಎಂಆರ್ ನರಸಿಂಹಪ್ಪ, ವೆಂಕಟರಮಣಪ್ಪ, ಜಗ್ಗು ನರಸಿಂಹಸ್ವಾಮಿ, ಅಂಜಿ ವಿನೋದ್, ನಾಗರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೊರಟಗೆರೆ ತಾಲೂಕಿನ ಸಂಕೇನಹಳ್ಳಿ ಗೊಲ್ಲರಹಟ್ಟಿಯ ಕುರಿ ರೋಪದ ಮೇಲೆ ಚಿರತೆ ದಾಳಿ ಮಾಡಿ 5 ಕುರಿಗಳನ್ನು ಬಲಿ ತೆಗೆದುಕೊಂಡಿದ. ಕುರಿ ರೊಪ್ಪದ ಮೇಲೆ ಚಿರತೆ ದಾಳಿ ಮಾಡಿ 20 ಕುರಿಗಳ ಪೈಕಿ 5 ಕುರಿಗಳು ಸಾವನ್ನಪ್ಪಿದ ಘಟನೆ ಕೊರಟಗೆರೆ ತಾಲೂಕಿನ ಸಂಕೇನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ. ರಾತ್ರಿ 11 ಗಂಟೆ ವೇಳೆಗೆ ಕುರಿ ರೊಪ್ಪದ ಮೇಲೆ ದಾಳಿ ಮಾಡಿದ ಚಿರತೆಯು 5 ಕುರಿಗಳನ್ನು ಬಲಿ ತೆಗೆದುಕೊಂಡಿದೆ. ಶಿವರಾಜ್ ಎಂಬುವರಿಗೆ ಸೇರಿದ ಕುರಿ ರೊಪ್ಪದ ಮೇಲೆ ಚಿರತೆ 2 ಬಾರಿ ದಾಳಿ ನಡೆಸಿ ಜನರನ್ನು ಭಯಭೀತಿಗೊಳಿಸಿದೆ. ಪ್ರತಿಯೊಬ್ಬರು ಸಸಿ ನೆಟ್ಟು ಪರಿಸರ ಕಾಪಾಡುವಂತೆ ಗುಬ್ಬಿಯಲ್ಲಿ ವಲಯ ಅರಣ್ಯ ಅಧಿಕಾರಿ ರಮೇಶ್ ತಿಳಿಸಿದರು. ಪರಿಸರ ವಿನಾಶದ ಅಂಚಿನಲ್ಲಿದ್ದು ನಮ್ಮ ಬದುಕು ನಡೆಯಬೇಕು ಎಂದರೆ ಸಸಿಗಳನ್ನು ಅತ್ಯವಶ್ಯಕವಾಗಿ ನೋಡಿಕೊಳ್ಳಬೇಕೆಂದು ವಲಯ ಅರಣ್ಯಾಧಿಕಾರಿ ರಮೇಶ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಗುಬ್ಬಿ ಹೊಸಹಳ್ಳಿ ಸಸ್ಯ ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ, ತಾಲೂಕು ಪಂಚಾಯಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸ್ವಸಹಾಯಕರು ಮತ್ತು ವಿದ್ಯಾರ್ಥಿಗಳು ಸಹಯೋಗದೊಂದಿಗೆ ಸೀಡ್ ಬಾಲ್ ತಯಾರಿಕೆಗೆ ಚಾಲನೆ ನೀಡಿ ಮಾತನಾಡಿ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಸಿಗಳನ್ನು ಬೆಳೆಯಲು ವಿಶೇಷವಾದ ಮಾರ್ಗವಿದೆ. ಇದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಇದು ಸಾರ್ವಜನಿಕರ ಜಾಗೃತಿಯಾಗಬೇಕಿದೆ. ಶ್ರೀಗಂಧ, ಹುಣಸೆ, ಕಾಡುಚಾಲಿ, ಹೊಂಗೆ, ನೇರಳೆ ಹಾಗೂ ಬೇವು ಇಂತಹ ಹಲವು ಜಾತಿಯ ಬೀಜಗಳನ್ನು ಮಣ್ಣಿನ ಒಂಡಿಯಲ್ಲಿ ಹಾಕಿ ಬೀಜದ ಉಂಡೆ ನಿರ್ಮಾಣ ಮಾಡಲಾಗುತ್ತದೆ. ಇಂದು ಸುಮಾರು 10,000 ವಿವಿಧ ಜಾತಿಯ ಬೀಜದ ಉಂಡೆಗಳನ್ನು ಮಾಡಿ ಅವುಗಳನ್ನು ಅರಣ್ಯ ಪ್ರದೇಶಗಳು, ರಸ್ತೆ ಬದಿಗಳು, ಶಾಲಾ ಕಾಲೇಜು ವಲಯದಲ್ಲಿ ಏನೆಂದರೆ ಅರಣ್ಯ ಭಾಗದಲ್ಲಿ ಹಾಕಲಾಗುತ್ತದೆ. ಇದರಿಂದ ಸಾಕಷ್ಟು ಅರಣ್ಯ ಬೆಳೆಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆ ಗುಬ್ಬಿ, ಸ್ವಸಹಾಯ ಸೇವಾ ಸಂಘ, ವಿವಿಧ ಸ್ವಸಹಾಯ ಸೇವಾ ಸಂಸ್ಥೆಗಳ ಗುಬ್ಬಿ, ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಸಂಯುಕ್ತವಾಗಿ ಗುಬ್ಬಿ ತಾಲೂಕಿನ ಜೀವಸಹಳ್ಳಿ ಸಸ್ಯ ಕ್ಷೇತ್ರದಲ್ಲಿ ಈ ದಿವಸ ಈ ಬೀಜದುಂಡೆ ತಯಾರಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯರೇ, ಈಗೆಲ್ಲ ತಮಗೆ ತಿಳಿದಿರೋ ಹಾಗೆ ನಮ್ಮ ದೇಶದಲ್ಲಿ ಅಥವಾ ಆಸ್ ಪರ್ ನಮ್ಮ ಇದು ತಜ್ಞರ ಪ್ರಕಾರ 33% ಅರಣ್ಯ ಪ್ರದೇಶ ಇರಬೇಕು. ಹೀಗಾಗಿ ಏನಾಗ್ತಾ ಇದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಾಸರಿ ಒಟ್ಟು 12% ಅರಣ್ಯ ಪ್ರದೇಶ, ವರ್ಜಿನ್ ಅರಣ್ಯ ಪ್ರದೇಶ ಇದೆ, ಸ್ವಾಭಾವಿಕವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಇದೆ. ಜೊತೆಯಾಗಿ ಸಾಮಾಜಿಕ ಅರಣ್ಯ ಬಂದಮೇಲೆ ನಾವು ರಸ್ತೆ ಬದಿ, ಗೋಮಾಳ, ಗುಂಡುತೋಪು, ಕೆರೆಯಂಗ್ಲ ಇತ್ಯಾದಿಗಳು ಸಹ ಅರಣ್ಯೀಕರಣ ಮಾಡಿ ಸುಮಾರು 17% ಅರಣ್ಯ ಪ್ರದೇಶವಷ್ಟು ಈಗ ಹಾಲಿ ಇದೆ. ಇದ್ರ ಜೊತೆಯಾಗಿ 33% ಅರಣ್ಯನ ನಾವು ವಿಸ್ತರಣೆ ಮಾಡಬೇಕು ಅಂತ ಒಂದು ದಿಕ್ಕಿನಲ್ಲಿ ಈ ದಿವಸ ಕಡಿಮೆ ಖರ್ಚಿನಲ್ಲಿ ಏನು ನಾವು ಮರ ಗಿಡಗಳನ್ನು ಬೆಳೆಸುವ ಈ ದಿಕ್ಕಿನಲ್ಲಿ ಇಂದು ವಿವಿಧ ಸಂಘ ಸಂಸ್ಥೆಗಳು, ತಾಲೂಕಾಡಳಿತ, ಶಿಕ್ಷಣ ಇಲಾಖೆ ಮತ್ತು ನಮ್ಮ ತಾಲೂಕು ಪಂಚಾಯಿತಿ ವತಿಯಿಂದ ಈ ಬೀಜದುಂಡೆ ತಯಾರಿಕಾ ಕಾರ್ಯಕ್ರಮವನ್ನು ಈ ನಮ್ಮ ಜೀವಸಳೆ ಸಸ್ಯ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ವಿದ್ಯಾರ್ಥಿಗಳು ಮಾತನಾಡಿ, ನಾವು ಎಷ್ಟು ದಿನ ಇದರ ಬಳಕೆ ಗೊತ್ತಿರಲಿಲ್ಲ, ಈಗ ಈ ರೀತಿಯೂ ಅರಣ್ಯಗಳನ್ನು ಬೆಳೆಸಬಹುದು ಎಂದು ತಿಳಿಯಿತು. ನಮ್ಮ ಮನೆಯಲ್ಲಿನ ಹುಣಸೆ ಬೀಜ, ಹೊಂಗೆ ಬೀಜದಂತಹ ಗಿಡಗಳನ್ನು ನಾವೇ ಬೆಳೆಯಲು ತಿಳಿಯಿತು ಎಂದರು. ಸಹನಸಿ ಅಂತ 10ನೇ ತರಗತಿ ಓದ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇಲ್ಲಿನ ಮಕ್ಕಳು ಎಲ್ಲ ಬಂದು ಒಂದು ಒಂದು ಕಾರ್ಯ ಮಾಡಬೇಕು ಅಂತ ಬೀಜ
ಬೀಜಗಳನ್ನ ಮತ್ತೆ ಅರಣ್ಯ ಇಲಾಖೆಯವರು ಬೀಜಗಳನ್ನ ಅವೆಲ್ಲ ತಂದು ಸಂಗ್ರಹಿಸಿದ್ದಾರೆ. ನಾವು ಇಲ್ಲಿ ಭಾಗವಹಿಸಿ ಬೀಜಗಳನ್ನ ಮಣ್ಣಲ್ಲಿ ಉಂಡೆ ಕಟ್ಟಿ ಹಾಕ್ತಾ ಇದೀವಿ. ಇದು ಈ ಬೀಜಗಳನ್ನ ಎಲ್ಲಿ ಬೇಕಾದ್ರೂ ತಗೊಂಡೋಗಿ ಹಾಕ್ಬೋದು. ಅವು ಮಳೆ ನೀರು ಬೇಕಾದ ಪೋಷಣೆ ಇದ್ರೆ ಅವು ಎಲ್ಲಿ ಬೇಕಾದ್ರೂ ಬೆಳಿಬಹುದು. ಹಾಗಾಗಿ ಈ ತರ ಒಂದು ಕೆಲಸ ಮಾಡ್ತಾ ಇದೀವಿ. ಸಸಿಗಳು ಬಹಳ ಮುಖ್ಯ. ಸಸಿ ಬರೀ ಸಸಿನ ನೆಟ್ಟರೆ ಮಾತ್ರ ಬೆಳೆಯುತ್ತೆ ಅಂತ ತಿಳ್ಕೊಂಡಿದ್ವು. ಇವರು ಈ ಥರನೂ ಬೆಳೆಸ್ಬೋದು ಅಂತ ಇಲ್ಲಿ ಕಲಿಸ್ಕೊಡ್ತಿದ್ದಾರೆ. ಶಿಕ್ಷಣದ ಜೊತೆ ಇದನ್ನು ಕಲಿಯೋದು ಬಹಳ ಮುಖ್ಯವಾಗಿದೆ. ನಮಗೆ ಶಿಕ್ಷಕರು ಅರಣ್ಯ ಇಲಾಖೆಯವರು ಎಲ್ಲರೂ ಪ್ರೋತ್ಸಾಹ ನೀಡಿ ಇಲ್ಲಿ ಕರೆದುಕೊಂಡು ಬಂದು ಈ ಥರನೂ ಬೀಜ ಸಸಿಗಳನ್ನು ಬೆಳೆಸಬಹುದು ಎಂದು ಹೇಳಿಕೊಡುತ್ತಿದ್ದಾರೆ. ಒಂದು ಉಂಡೆಯಲ್ಲಿ ಒಂದೇ ಬೀಜವನ್ನು ಒಂದು ಬೀಜವನ್ನು ಇಟ್ಟು ಉಂಡೆ ಮಾಡಿ ಎಷ್ಟು ಕೊಡ್ತೀರಾ? ಒಬ್ಬೊಬ್ಬರು ಒಂದು 50-60 ಕಟ್ತಾ ಇದ್ದಾರೆ. ಏ ಚೆನ್ನಾಗಿದೆ, ಇದು ನಮಗೆ ಬಹಳ ಉಪಯೋಗ. ನೇಚರನ್ನು ಕಾಪಾಡೋದಕ್ಕೆ ಒಳ್ಳೆಯ ಉಪಯೋಗ. ನಮ್ಮನೆಯಲ್ಲೂ ಹುಣಸೆ ಬೀಜ, ಹೊಂಗೆ ಬೀಜ ಎಲ್ಲ ಬೀಜಗಳನ್ನು ನಾವು ತಯಾರಿಕೆ ಮಾಡ್ಬೋದು ಅಂತ ತಿಳಿಸ್ಕೊಡಿಸ್ತಾ ಇದ್ದಾರೆ. ಇದರಿಂದ ನಮಗೆ ಬಹಳ ಉಪಯೋಗ ಆಗಿದೆ. ಅರಣ್ಯ ಇಲಾಖೆಯ ಸಾಲರ್ ಅಹಮದ್, ಕರಿಯಪ್ಪ ಇನ್ನಿತರರು ಇದ್ದರು. ಮಾಗಡಿ ಪಟ್ಟಣದಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸುವಂತೆ ಜಾಗೃತಿ ಜಾಥಾ ನಡೆಯಿತು. ಸಾರ್ವಜನಿಕರೆಲ್ಲರೂ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ನೋಂದಾಯಿಸಿಕೊಳ್ಳುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದೇಶ್ವರ್ ನೇತೃತ್ವದಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಪಟ್ಟಣದ ಹಲವಾರು ಕನ್ನಡ ಶಾಲೆಗಳ ಮಕ್ಕಳ ಜೊತೆಗೂಡಿ ಪಟ್ಟಣದ ಡ್ಯೂಮ್ಲೈಟ್ ಸರ್ಕಲ್, ಕಲ್ಯಾಗೇಟ್ ಸರ್ಕಲ್ ಹಾಗೂ ಕೆಂಪೇಗುಡ ಸರ್ಕಲ್ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಶಾಲೆ ಉಳಿಸಿ ಎಂಬ ಘೋಷಣೆಗಳೊಂದಿಗೆ ಕಾಲ್ನಡಿಗೆ ಜಾಥಾ ನಡೆಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದೇಶ್ವರ್ ಮಾತನಾಡಿ, ತಾಲೂಕಿನಲ್ಲಿ ನಮ್ಮ ಕನ್ನಡ ಶಾಲೆಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿಯೇ ಮೊದಲ ಸ್ಥಾನ ಪಡೆದಿವೆ. ಸರ್ಕಾರ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಲವಾರು ಸವಲತ್ತು ನೀಡುತ್ತಾ ಬಂದಿದೆ. ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಶಾಲೆಗಳಿಗೆ ನೋಂದಾಯಿಸಬೇಕಿದೆ. ಕನ್ನಡ ಶಾಲೆಯಲ್ಲಿ ಓದಿದವರು ಇಂದು ಸರ್ಕಾರದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದರು. ಶಾಲೆಗಳಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ವ್ಯವಸ್ಥೆ ಇದೆ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸರ್ಕಾರ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ಸರ್ಕಾರಿ ಶಾಲೆಗಳು ಯಾವುದೇ ಶಾಲೆಗಳಿಗಿಂತ ಯಾವುದೇ ರೀತಿಯಾಗಿ ಕಡಿಮೆ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥವರೇ ಇವತ್ತು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ಉನ್ನತವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಯಾಕಪ್ಪ ಅಂದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ, ಸಮರ್ಥವಾದ ಶಿಕ್ಷಕರಿದ್ದಾರೆ, ಉನ್ನತ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಡೋದ್ರಿಂದ ನಿಮ್ಮ ಎಲ್ಲ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗಳಿಗೆ ಸೇರಿಸೋದ್ರ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಮತ್ತು ಸರ್ಕಾರಿ ಶಾಲೆಗಳನ್ನು ಬೆಂಬಲಿಸಬೇಕು ಮತ್ತು ನಿಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಇಲಾಖೆ ಪರವಾಗಿ ನಿಮ್ಮೆಲ್ಲರಲ್ಲಿ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಕೈ ಮುಗಿದು ಜಾಥಾ ಕಾರ್ಯಕ್ರಮದಲ್ಲಿ ಬಿಇಒ ಸಿದ್ದೇಶ್ವರ್, ಸಮನ್ವಯ ಅಧಿಕಾರಿ ಉಮೇಶ್, ಮಂಜುನಾಥ್, ಚಿಕ್ಕವೀರಯ್ಯ ಇತರರು ಇದ್ದರು. ಮಾಗಡಿ ಪಟ್ಟಣದ 17ನೇ ವಾರ್ಡ್ ಸಮಸ್ಯೆಗಳ ಗೂಡಾಗಿದ್ದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ಪಟ್ಟಣದ ವಾರ್ಡ್ ನಂಬರ್ 17ರಲ್ಲಿ 2 ತಿಂಗಳಿಂದ ನೀರಿನ ಸಮಸ್ಯೆ ಇದ್ದು ಸಮಸ್ಯೆ ಮುಂದುವರೆದರೆ ಸಾರ್ವಜನಿಕರು ಪುರಸಭಾ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ದಾರೆ. 3 ತಿಂಗಳಿಂದ ನೀರಿನ ಸಮಸ್ಯೆ ಇದ್ದು ಬಡಾವಣೆಯ ಸಾರ್ವಜನಿಕರು ನೀರಿಗೆ ಅಲೆದಾಡುತ್ತಿದ್ದರು ಹಾಗೂ ಸ್ವಂತ ಖರ್ಚಿನಲ್ಲಿಯೇ ನೀರನ್ನು ಟ್ಯಾಂಕರ್ಗಳ ಮೂಲಕ ಪೂರೈಸಿಕೊಳ್ಳುತ್ತಿದ್ದರು. ಜನಪ್ರತಿನಿಧಿಗಳು ಹಾಗೂ ಪುರಸಭೆ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇಲ್ಲಿನ ಪುರಸಭೆ ಕೌನ್ಸಿಲರ್ ಪದ್ಮಾ ಭೋಗೇಶ್, ನನಗೂ ಪುರಸಭೆಗೂ ಯಾವುದೇ ಸಂಬಂಧವಿಲ್ಲದ ರೀತಿ ನಡೆದುಕೊಳ್ಳುತ್ತಿದ್ದಾರೆ. ದಿನನಿತ್ಯ ನೀರಿಗೆ ಪರದಾಡುವಂತಾಗಿದೆ ನಮ್ಮ ಸ್ಥಿತಿ. 3 ತಿಂಗಳಾಯ್ತು ನೀರೇ ಸಮಸ್ಯೆ. ಮತ್ತೆ ಫೋನ್ ಮಾಡಿದ್ರೆ ನೀರವರು ಅವರು ಫೋನ್ ತೆಗಿಯಲ್ಲ. ಮತ್ತೆ ರಿಪೇರಿ ಅಂತಾರೆ, ಕರೆಂಟ್ ಪ್ರಾಬ್ಲಮ್ ಅಂತಾರೆ. ಮಕ್ಕಳು ಮರಿಗಳು ಬೆಳಿಗ್ಗೆ ಆದ್ರೆ ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ. ನೀರುಗಳು ತುಂಬಾ ಸಮಸ್ಯೆ. ವಯಸ್ಸಾದವ್ರು ಮನೇಲಿದ್ದಾರೆ. ನೀರುಗಳು ನೋಡ್ ಬನ್ನಿ, ನಮ್ಮ ಮನೇಲಿ ಕೆರೆಗೆ ಹೋದ್ರೂ ನೀರಿರಲ್ಲ. ಕೆರೆಲ್ಲೂ ಗೌರಮ್ಮನ ಕೆರೆಲ್ಲೂ ನೀರಿಲ್ಲ, ನೀರು ಚೆನ್ನಾಗಿಲ್ಲ. ಮತ್ತೆ ಇಲ್ಲಿ ಮನೇಲಿ ತುಂಬಾ ಸಮಸ್ಯೆ, ನೀರದೇ ಸಮಸ್ಯೆ ಸರ್. ಓಟ್ ಹಾಕ್ಸ್ಕೊಳಕ್ ಬರ್ತಾರೆ ಸರ್, ಕೇಳ್ತಾರೆ. ಆಯ್ತು ಬಿಡಮ್ಮ, ಮಾಡ್ಕೊಡ್ತೀವಿ ಬಿಡಮ್ಮ, ಆಯ್ತು ಮಾಡೋಣ, ನೀರಲ್ವಾ ಎಲ್ಲ ಮಾಡ್ತೀವಿ ಅಂತಾರೆ. ಯಾರು ಕೇಳೋರಿಲ್ಲ ಸರ್. ಇಲ್ಲಿ ಫೋನ್ ತೆಗಿತಾರೆ, ಆಯ್ತು ಮೋಟರ್ ರಿಪೇರಿ, ಅಷ್ಟೇ ಸಮಸ್ಯೆ. ಅವ್ರು ಹೇಳ್ತಾರೆ ಸರ್, ನಮ್ದು ಯಾರು ಕೇಳೋರಿಲ್ಲ ಇಲ್ಲಿ.
ಇದಕ್ಕೆ ಸಂಬಂಧಪಟ್ಟಂಗೆ ಪುರಸಭೆಯವರು ಜನಪ್ರತಿನಿಧಿಗಳು ಯಾರು ಇಲ್ಲ ಸರ್. ಅದೇ ಫೋನ್ ಮಾಡಿ ತೆಗಿತಾರೆ, ಆಯ್ತು ಬಿಡಿಸ್ತೀವಿ ಕಣಮ್ಮ, ಆಯ್ತು. ಇಂಜಿನಿಯರ್ಗೆಲ್ಲ ಫೋನ್ ಮಾಡಿದ್ದೀವಿ, ಮುನ್ಸಿಪಲ್ ಆಫೀಸ್ಗೆಲ್ಲ ಫೋನ್ ಮಾಡಿದ್ದೀವಿ, ಯಾರು ತೆಗಿಯಲ್ಲ ಸರ್. ಇದೇ ತರ ಸಮಸ್ಯೆ ಮುಂದುವರೆದ್ರೆ ಪ್ರತಿಭಟನೆ ಯಾವ ರೀತಿ ಇರುತ್ತೆ ಮುಂದಿನ ದಿನ? ಮುಂದಿನ ಸಲ ನಮ್ಮ ಬೀದಿಲಿ ಯಾರನ್ನೂ ಸೇರ್ಸಲ್ಲ ಸರ್, ಯಾರ್ದು ಓಟ್ ಕೊಡಲ್ಲ. ನೀರ್ದೇ ಸಮಸ್ಯೆ ಸರ್, ಏನು ನಾವು ಅವ್ರ ಮನೆಯಿಂದ ಏನು ಊಟ ಕೇಳಲ್ಲ, ಏನ್ ಕೇಳಲ್ಲ, ನೀರ್ ಬೇಕು ನಮ್ಗೆ. ಇನ್ನೇನ್ ಪುರಸಭೆ ಎಲೆಕ್ಷನ್ ಬರ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಗೆ ನೀರ್ ಹಾಕಿದ್ರೆ, ನೀರ್ ಬಂದ್ರೆ ಸರ್ ಓಟ್ ಕೊಡ್ತೀವಿ, ಇಲ್ಲಾಂದ್ರೆ ನಾವೇನು. ಸಾರ್ವಜನಿಕರು ಪುರಸಭೆಯ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ದಾರೆ, ಜೊತೆಗೆ ಖಾಲಿ ಬಿಂದಿಗೆಗಳನ್ನು ಹಿಡಿದು ಜನಪ್ರತಿನಿಧಿಗಳು ಹಾಗೂ ಪುರಸಭಾ ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಿದ್ದಾರೆ. ನೀರೇ ಬಿಡಲ್ಲ, ಮಕ್ಕಳು ಮರಿಗಳಿರೋರು ಎಲ್ಲಿ ಊರಿಂದ ಊರಿಗೆ ಬಂದು ನೀರಿಲ್ಲ ಅಂದ್ರೆ ಎಲ್ಲೆಲ್ಲ ಅಲಿಯಕ್ಕಾಗುತ್ತೆ? ನೀರಿದೆ ಬಿಡ್ತೀವಿ ಬಿಡ್ತೀವಿ ಅಂತಾರೆ, ನೀರ್ಗಳೇ ಬಿಡಲ್ಲ, ಬೋರ್ ರಿಪೇರಿ ಅದಾಗೈತೆ, ಕರೆಂಟ್ ಇಲ್ಲ, ಲೋಡ್ ಮಾಡೋಕ್ಕಾಗಲ್ಲ. ಮೂರು ಮುಗಿಸ್ಕೂ ಇದೇ ಹೇಳಿದ್ರೆ ಹೆಂಗ್ ಜನ ಇರೋಕ್ಕಾಗುತ್ತೆ? ಇಲ್ಲಿನ ಜನಪ್ರತಿನಿಧಿಗಳು ಏನ್ ಹೇಳ್ತಾರೆ? ಜನಪ್ರತಿನಿಧಿಗಳು ಓಟ್ ಹಾಕುವಾಗ ಬರ್ತಾರಲ್ಲ ಚೆನ್ನಾಗಿ ಜನ ಕಟ್ಕೊಂಡು. ಮಣ್ಣಿಗೆ ಯಾರು ಕೊಡಲ್ಲ ಅಂತ ಹೇಳಿ ಊರಿಗೆ, ನಮ್ಮ ಮಣ್ಣಿಗೆ ಈ ಊರಲ್ಲಿ ಯಾರು ಹೆಣ್ ಕೊಡ್ತಾ ಇಲ್ಲ ನೀರು ಇಲ್ದಿದ್ದಕ್ಕೆ. ಇರೋರ್ಗೆ ಇಲ್ಲ, ಇನ್ ಬರೋರ್ಗ್ ನೀರ್ ಎಲ್ಲಿ ಸಿಗುತ್ತೆ? ಇಲ್ಲಿ ಇರೋ ಜನಗಳಿಗೆ ಹುಟ್ಟಾಗಿಂದ ಇರೋರು ನಾವೇ ಒಂದ್ ದಿವಸಕ್ಕೂ ನ್ಯಾಯವಾಗಿ ನೀರಿನ ಅಭಾವ ಇಲ್ಲಿ ತಪ್ಪೇ ಇಲ್ಲ. ಎಲ್ಲೆಲ್ಲಿಂದ ನೀರ್ಗಳು ಓರ್ತೀವಿ ಅದೇನ್ ಜನಗಳು ಗೊತ್ತಾಗಲ್ಲ. ಅವ್ರ ಮನೆಗಳಲ್ಲಿ ಹೆಂಗಸುಗಳು ಹಿಂಗಾದ್ರೆ ಸುಮ್ಮನೆ ಇರ್ತಾರೆ ಅವ್ರುಗಳು? ಹೆಂಗ್ ಟ್ಯಾಂಕರ್ಗಳು ಹೊಡಿಸ್ಕೋತಾರೆ, ಎಷ್ಟು ಬೇಗ ಫೋನ್ಗಳು ಮಾಡಿ ಹೆಂಗ್ ನೀರ್ಗಳು ತರಿಸ್ಕೋತಾರೆ? ಅದೇ ಬೇರೆ ಪಬ್ಲಿಕ್ ಜನಗಳಿಗಾದ್ರೆ ಏನಾದ್ರೂ ಚಿಂತೆ ಇಲ್ಲ, ಅವ್ರ ಪಾಡಿಗೆ ಅವ್ರ ಮನೆ ಇರ್ತಾರಲ್ಲ, ಓಟ್ ಹಾಕಿರ್ತೀವಲ್ಲ, ಗೆದ್ಬಿಟ್ಟಿರ್ತಾರಲ್ಲ, ದುಡ್ಡು ಬರುತ್ತಲ್ಲ, ಚೆನ್ನಾಗಿ ಆರಾಮಾಗಿ ಮನೇಲಿ ಇರ್ತಾರೆ. ಈ ಸಂದರ್ಭದಲ್ಲಿ ವಾರ್ಡ್ನ ಮಹಿಳೆಯರಾದ ಶೋಭಾ, ಇಂದ್ರಾಣಿ, ಕಾವ್ಯ, ಸುಧಾ, ಲಕ್ಷ್ಮಿ ಇತರರು ಇದ್ದರು. ವಿದ್ಯಾರ್ಥಿ ಸೇವಾ ಅನುಭವದ ಮೇರೆಗೆ ಮುಂಬಡ್ತಿ ನೀಡಬೇಕೆಂದು ಶಿಕ್ಷಕರು ಆಗ್ರಹಿಸಿ ಪಾವಗಡ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪದವಿ ವಿದ್ಯಾರ್ಥಿ ಸೇವಾ ಅನುಭವ ಪಡೆದಿರುವ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರನ್ನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದಕ್ಕೆ ಮುಂಬಡ್ತಿ ನೀಡಬೇಕು ಎಂದು ಒತ್ತಾಯಿಸಿ ಪದವೀಧರರ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿದರು. 1-7 ತರಗತಿಗೆ ಬೋಧಿಸಲು ಶಿಕ್ಷಕರು ನೇಮಕವಾಗಿದ್ದು 2005 ಪ್ರಾಥಮಿಕ ಶಾಲೆಯಲ್ಲಿ 8 ತರಗತಿ ಆರಂಭವಾಯಿತು. ಅಂದಿನಿಂದ 6-8 ತರಗತಿಗಳಲ್ಲಿಯೂ ಪದವೀಧರ ಶಿಕ್ಷಕರು ಬೋಧಿಸುತ್ತಿರುತ್ತಾರೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ರಂಗಸ್ವಾಮಿ ತಿಳಿಸಿದರು. ಬಿಎ, ಬಿಎಸ್ಸಿ, ಎಂಎ, ಎಂಎಸ್ಸಿ, ಬಿಎಡ್, ಎಂಎಡ್, ಪಿಎಚ್ಡಿ ಪದವಿ ಪಡೆದ 82,000 ಹೆಚ್ಚಿನ ಶಿಕ್ಷಕರು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರನ್ನ ಮುಂಬಡ್ತಿಗೆ ಪರಿಗಣಿಸದೆ 2 ನೇರ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎಂದು ಪ್ರತಿಭಟನಾ ನಿರತ ಶಿಕ್ಷಕರು ಆರೋಪಿಸಿದರು. ಇದೀಗ 3 ಬಾರಿಗೆ 6-8 ತರಗತಿಗೆ ಬೋಧಿಸಲು ಶಿಕ್ಷಕರನ್ನ ನೇರ ನೇಮಕಾತಿ ಮಾಡಲು ಸಿದ್ದತೆ ನಡೆಸಲಾಗುತ್ತಿದೆ. ಪದವೀಧರರ ಶಿಕ್ಷಕರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಉಪವಾಸ ಸತ್ಯಾಗ್ರಹ ಮಾಡಿ ಮನವಿ ಸಲ್ಲಿಸಿದರೂ ಈವರೆಗೆ ಪ್ರಯೋಜನವಾಗಿಲ್ಲ ಎಂದು ದೂರಿದರು. ಸೇವೆಯಲ್ಲಿರುವ ಪದವೀಧರರ ಶಿಕ್ಷಕರನ್ನ ಪ್ರಾಥಮಿಕ ಪದವೀಧರ ಶಿಕ್ಷಕರು ಎಂದು ಪರಿಗಣಿಸಬೇಕು. ಇಲ್ಲವಾದಲ್ಲಿ ಜೂನ್ 1 ನೂತನ ವೃಂದ ನಿಯಮಾವಳಿಯಂತೆ 1-5 ತರಗತಿವರೆಗೆ ಮಾತ್ರ ತರಗತಿಗಳನ್ನ ತೆಗೆದುಕೊಳ್ಳಲಾಗುವುದು. 6-8 ತರಗತಿಗಳ ಬೋಧನೆ ಬಹಿಷ್ಕರಿಸಲಾಗುವುದೆಂದು ಎಚ್ಚರಿಸಿದರು. ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು ಶಾಲಾ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಶಾಂತಿಯುತವಾಗಿರ್ತಕ್ಕಂಥ ಈ ಮುಷ್ಕರವನ್ನು ಹಮ್ಮಿಕೊಂಡು ಭಿನ್ನವ ತಳಿಯನ್ನು ನಮಗೆ ಕೊಟ್ಟಿದ್ದಾರೆ. ಇದು ನಮ್ಮ ಹಂತದಲ್ಲಿ ಪರಿಹರಿಸತಕ್ಕಂಥ ಸಮಸ್ಯೆ ಆಗಿರೋದಿಲ್ಲ, ಇದು ಸರ್ಕಾರದ ಮಟ್ಟದಲ್ಲಿ ಪರಿಹಾರ ಆಗುವಂತಹ ಒಂದು ಸಮಸ್ಯೆ ಆಗಿದೆ. ಆದ್ದರಿಂದ ಅವರನ್ನು ಸ್ವೀಕರಿಸತಕ್ಕಂಥ ಈ ಒಂದು ಮನವಿಯನ್ನು ನಾನು ಸರ್ಕಾರಕ್ಕೆ ಕಳುಹಿಸಿ ಅವರಿಗೆ ಸೂಕ್ತ ನ್ಯಾಯವನ್ನು ಒದಗಿಸಲು ಸಹಕರಿಸ್ತೇನೆ. ಸರ್, ಈಗ ಶಿಕ್ಷಕರ ಬೇಡಿಕೆಗಳು ನಾವು ಇದ್ರ ಬಗ್ಗೆ ಹೇಳಕ್ಕಾಗಲ್ಲ. ಅವರು ಮನವಿ ಕೊಟ್ಟಿದ್ದಾರೆ, ಬೇಡಿಕೆಯನ್ನ ಈಡೇರಿಸುವಂತೆ ಒತ್ತಾಯಿಸಿ ಬಿಇಒ ಸಿದ್ದಗಂಗಯ್ಯ, ಬಿಆರ್ಸಿ ಪವನ್ ಕುಮಾರ್ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು. ಮಾಗಡಿ ತಾಲೂಕಿನಲ್ಲಿ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಕಾವು ಏರತೊಡಗಿದ್ದು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಗಡಿ ತಾಲೂಕು ಶಾಖೆಯ ಚುನಾವಣೆ ಇದೇ ತಿಂಗಳ 13 ನಡೆಯಲಿದ್ದು, ಈ ಹಿಂದೆ ನೌಕರರ ಸಂಘದ ಅಧ್ಯಕ್ಷ ಸಿಗಿಕುಪ್ಪೆ ಕಾಂತರಾಜು ಹಾಗೂ ಬೆಂಬಲಿಗರು ನಾಮಪತ್ರ ಸಲ್ಲಿಸಿದರು. ಜೂನ್ 13 ಗುರುವಾರ ನಡೆಯುವ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ಕೃಷಿ ಇಲಾಖೆಯ 13, ಪಶುಸಂಗೋಪನಾ ಇಲಾಖೆಯ 12, ಕಂದಾಯ ಮತ್ತು ಭೂ ಇಲಾಖೆಯ 20, ಸಮಾಜ ಕಲ್ಯಾಣ ಇಲಾಖೆಯ 33, ಜಿಲ್ಲಾ ಪಂಚಾಯಿತಿ ಉಪವಿಭಾಗದ 14, ಅಬಕಾರಿ ಇಲಾಖೆಯ 6, ಸಿಡಿಪಿಒ 7, ಅರಣ್ಯ 14, ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ 16, ತೋಟಗಾರಿಕೆಯ 12, ಕೈಗಾರಿಕೆಯ 12 ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಒಟ್ಟು 1,321 ಸರ್ಕಾರಿ ನೌಕರರು ಮಾಗಡಿ ತಾಲೂಕಿನಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಸಿದ್ದೇಶ್ವರ್ ತಿಳಿಸಿದರು.
ಕಳೆದ ಬಾರಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ ಸಿಗ್ಗಿಕುಪ್ಪೆ ಕಾಂತರಾಜು ಅವರ ಉತ್ತಮ ಆಡಳಿತ ಹಾಗೂ ಸರ್ಕಾರಿ ನೌಕರರ ಕಾಳಜಿ ಇವೆಲ್ಲವುಗಳಿಂದ ಈ ಬಾರಿಯ ಚುನಾವಣೆಯಲ್ಲಿಯೂ ಸಹ ಇಂತಹ ಉತ್ತಮ ವ್ಯಕ್ತಿಗೆ ನಾವೆಲ್ಲರೂ ಬೆಂಬಲ ಕೊಡುತ್ತೇವೆ. ಉತ್ತಮ ಆಡಳಿತ ತಾಲೂಕಿನ ಜಯ ಎಂಬುದು ನಾವೆಲ್ಲರ ಆಶಯ ಎಂಬುದು ಹಲವಾರು ನೌಕರರ ಧ್ವನಿಯಾಗಿದೆ ಎಂದರು. ಸಂಸದ ಜಿಎಸ್ ಬಸವರಾಜು ಅವರಿಗೆ ಮಧುಗಿರಿಯಲ್ಲಿ ಜೂನ್ 4 ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ. ನೂತನವಾಗಿ ಸಂಸತ್ಗೆ ಆಯ್ಕೆಯಾಗಿರುವ ಜಿಎಸ್ ಬಸವರಾಜು ಅವರಿಗೆ ಮತ್ತು ಮತದಾರರಿಗೆ ಅಭಿನಂದನಾ ಸಮಾರಂಭವನ್ನು ಮಧುಗಿರಿಯ ಎಂಎನ್ಕೆ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ಬಾಲೇನಹಳ್ಳಿ ಶಿವಣ್ಣ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೀ ದಾಂಡ ನಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಸಂಸದರ ಮೆರವಣಿಗೆ ನಡೆಸಲಾಗುವುದು. ನಂತರ ಎಂಎನ್ಕೆ ಸಮುದಾಯ ಭವನದಲ್ಲಿ ಅಭಿನಂದನಾ ಸಮಾರಂಭ ನಡೆಯಲಿದೆ ಎಂದು ಹೇಳಿದರು. ನೀರಾವರಿಗೆ ಅನುಕೂಲ ಮತ್ತು ರೈಲ್ವೆ ಯೋಜನೆಯ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸುವ ಬಗ್ಗೆ ಮನವಿ ಮಾಡಲಾಗುವುದೆಂದು ತಿಳಿಸಿದರು. ನೂತನವಾಗಿ ಆಯ್ಕೆಯಾಗಿರತಕ್ಕಂತಹ ಬಿಜೆಪಿಯ ಸಂಸತ್ ಸದಸ್ಯರಿಗೆ ಜಿಎಸ್ ಬಸವರಾಜ್ ಅವರಿಗೆ 4 ಮಂಗಳವಾರ ದಂಡಿ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಅಲ್ಲಿಂದ ನಾವು ಪಾದಯಾತ್ರೆಯಲ್ಲಿ ಬಂದು ಎಂಎನ್ಕೆ ಚೌಟದಲ್ಲಿ ಸಭೆ ಮಾಡ್ತೀವಿ. ಆ ಸಭೆಯಲ್ಲಿ ತುಂಬ ಎಲ್ಲ ನಮ್ಮ ಹಿರಿಯ ಮದಿಗೆ ತಾಲೂಕಿನ ಮತ ಬಾಂಧವರು, ಕಾರ್ಯಕರ್ತರು, ವಿಶೇಷವಾಗಿ ಕಾರ್ಯಕರ್ತರು, ಮತ ಬಾಂಧವರು, ಮುಖಂಡರು, ಎಲ್ಲ ಸಾರ್ವಜನಿಕರು ಆ ಸನ್ಮಾನ ಸಮಾರಂಭದಲ್ಲಿ ಸೇರ್ತಾರೆ. ಇಲ್ಲಿ 2 ಉದ್ದೇಶ ಏನಪ್ಪ ಅಂದರೆ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಸುಮಾರು 10.5 ಲೀಡನ್ನು ಕೊಟ್ಟು ಹೆಚ್ಚಿನ ಮತವನ್ನು ಕೊಟ್ಟು ಸೊ ಅವ್ರನ್ನ ಚುನಾವಣೆಯಲ್ಲಿ ಜಯಿಸಿದಾಗ ಮಾಡಿದ್ರಿಂದ ನಾವು ಮತದಾರರಿಗೂ ಅವತ್ತು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಜೊತೆಗೆ ಎಲೆಕ್ಟ್ ಆದಂಥ ಚುನಾವಣೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರಾದ ಶ್ರೀ ಹಿರಿಯ ನಾಯಕರು ಹಾಗೂ ಪಾರ್ಲಿಮೆಂಟ್ ಮುಖಂಡರು ಸದಸ್ಯರು ಆದಂಥ ಬಸವರಾಜವರಿಗೆ ನಮ್ಮ ಪಾರ್ಟಿ ವತಿಯಿಂದ ಅವನ್ನು ಮಧುಗಿರಿ ತಾಲೂಕು ಬಿಜೆಪಿ ಕಾರ್ಯಕರ್ತರ ಪರವಾಗಿ ಹಾಗೂ ಮತದಾರರ ಪರವಾಗಿ ಸಾರ್ವಜನಿಕ ಪರವಾಗಿ ಮತದಾರರ ಪರವಾಗಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದ್ದೀವಿ. ಆದ್ದರಿಂದ ಮುಖಂಡರಾದ ಲಕ್ಷ್ಮೀಪತಿ, ಬಡವನಹಳ್ಳಿಯ ಬಸವರಾಜು, ಸುರೇಶ್ ಗರಣಿ, ನಾಗರಾಜು ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.